ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ನಲವತ್ತೊಂಬತ್ತು ಡ್ಯೂಕ್ ಆಫ್ ಎಡಿನ್ಬರ್ಗ್ ಈತನು ರಾಜಕುಮಾರನಾಗಿದ್ದುದರಿಂದ ಏನನ್ನೂ ಮಾಡದಿದ್ದರೂ ಆತನು ಪಡಕೊಂಡನು ಕ್ಯಾಪ್ಟನ್ ಕೆಲಸದಿಂದ ನಂತರ ನೌಕಾದಳದ ಅಧಿಪತಿ ಅಡ್ಮಿರಲ್ ಆಗಿ ಆತನು ಹದಿನೈದು ಸಾವಿರ ಪೌಂಡ್ಗಳನ್ನು ಸಂಪಾದಿಸಿದನು ರಾಜಕುಮಾರಿ ಹೆಲೇನಳು ಶೀಸ್ವಿಗ್ ಹೋಲ್ಸೈನ್ ರಾಜಕುಮಾರ ಕ್ರಿಸ್ಟಿಯನ್ನನನ್ನು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ವಿವಾಹದಲ್ಲಿ ಮೂವತ್ತು ಸಾವಿರ ಪೌಂಡ್ ವರದಕ್ಷಿಣೆ ಪಡೆದಳು ಮತ್ತು ಜೀವನ ಕಾಲದ ಪ್ರತಿ ವರ್ಷವೂ ಏಳು ಸಾವಿರ ಪೌಂಡ್ಗಳನ್ನು ಪಡೆಕೊಂಡಳು ಅದೇ ಸಮಯದಲ್ಲಿ ಆಕೆಯ ಪತಿಯು ವಿಂಡ್ಝರ್ ಹೋಮ್ ಪಾರ್ಕಿನ್ ರೇಂಜರ್ ಆಗಿ ವಾರ್ಷಿಕ ಐನೂರು ಪೌಂಡ್ ಪಡೆಕೊಂಡನು ರಾಜಕುಮಾರಿ ಲೂಯಿಸಾ ಆಕೆಯ ಅಕ್ಕ ಹೆಲೆನಳಂತೆಯೇ ಎಲ್ಲ ಸವಲತ್ತುಗಳನ್ನು ಪಡೆಕೊಂಡಳು ದ ಡ್ಯೂಕ್ ಆಫ್ ಕೆನೋತ್ ತನ್ನ ಜೀವನವನ್ನು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ದೇಶದಿಂದ ವಾರ್ಷಿಕ ಹದಿನೈದು ಸಾವಿರ ಪೌಂಡ್ಗಳನ್ನು ಪಡೆದುಕೊಳ್ಳಲು ಪ್ರಾರಂಭಿಸಿದನು ಇದನ್ನು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ನಡೆದ ಆತನ ವಿವಾಹದ ಸಮಯಕ್ಕೆ ವಾರ್ಷಿಕ ಇಪ್ಪತ್ತೈದು ಸಾವಿರ ಪೌಂಡ್ಗಳಿಗೆ ಏರಿಸಲಾಯಿತು ಆತನು ನಂತರ ಬಾಂಬೆ ಆರ್ಮಿಯ ಅಧಿಕಾರಿಯಾಗಿ ವಾರ್ಷಿಕ ಆರು ಸಾವಿರದ ಆರುನೂರು ಪೌಂಡ್ಗಳನ್ನು ಮತ್ತು ಬೆಲೆ ಬಾಳುವ ಮೇಲು ಸಂಪಾದನೆಗಳನ್ನು ಪಡಕೊಂಡನು ಡ್ಯೂಕ್ ಆಫ್ ಆಲ್ಬೆನಿ ಯವರಿಗೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ವಾರ್ಷಿಕ ಹದಿನೈದು ಸಾವಿರ ಪೌಂಡ್ಗಳನ್ನು ದಯಪಾಲಿಸಲಾಯಿತು ಈ ಮೊತ್ತವನ್ನು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ನಡೆದ ಆತನ ವಿವಾಹ ಸಮಯದಲ್ಲಿ ಇಪ್ಪತ್ತೈದು ಸಾವಿರ ಪೌಂಡ್ಗಳಿಗೆ ಏರಿಸಲಾಯಿತು ಆತನ ವಿಧವೆಗೆ ವರ್ಷಕ್ಕೆ ಆರು ಸಾವಿರ ಪೌಂಡ್ ದೊರೆಯಿತು ನತದೃಷ್ಟ ಡ್ಯೂಕನು ತನ್ನ ಕುಟುಂಬದಲ್ಲಿ ಪ್ರತಿಭಾಶಾಲಿಯಾಗಿದ್ದನು ಆತನೊಬ್ಬ ಸಾಮಾನ್ಯ ಪ್ರಜೆಯಾಗಿದ್ದು ಸಾಮಾನ್ಯ ಅವಕಾಶಗಳನ್ನು ಹೊಂದಿದ್ದರೆ ಆತನು ಒಬ್ಬ ಬ್ಯಾರಿಸ್ಟರ್ ಆಗಿ ಬರುವ ಆದಾಯದಿಂದ ಸುಖ ಜೀವನ ನಡೆಸಬಹುದಾಗಿತ್ತು ಯಾಕೆಂದರೆ ಆತನೊಬ್ಬ ವಾಕ್ ಚಾತುರ್ಯನಾಗಿದ್ದನು ರಾಜಕುಮಾರಿ ಟ್ರೀಸ್ ಆಕೆಯ ವಿವಾಹದಲ್ಲಿ ವಾಡಿಕೆಯಂತೆ ವರದಕ್ಷಿಣೆ ಮೂವತ್ತು ಸಾವಿರ ಪೌಂಡ್ಗಳನ್ನು ಪಡಕೊಂಡಳು ಮತ್ತು ವಾರ್ಷಿಕ ವೇತನ ಆರು ಸಾವಿರ ಪೌಂಡ್ಗಳನ್ನು ಪಡಕೊಂಡಳು ಈ ರೀತಿಯಲ್ಲಿ ಮಹಾರಾಣಿಯ ಸಿಂಹಾಸನಾರೋಹಣದ ಸಾವಿರದ ಎಂಟುನೂರ ಎಂಬತ್ತಾರರ ಅಂತ್ಯದವರೆಗೆ ರಾಜಕುಮಾರರ ಸಮರಕ್ಕೆ ಇದು ಐದು ರಾಜಕುಮಾರಿಯರಿಗೆ ಮತ್ತು ನಾಲ್ಕು ರಾಜಕುಮಾರರುಗಳಿಗೆ ವಿಶೇಷ ಕಿಸೆ ದರಗಳನ್ನು ಬಾಡಿಗೆ ಇಲ್ಲದ ಬಂಗಲೆಗಳನ್ನು ಮತ್ತು ಕರ ವಿನಾಯಿತಿ ಇವುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನೀಡಿದ ಒಟ್ಟಾರೆ ಮೊತ್ತ ನಾಲ್ವತ್ತೇಳು ಲಕ್ಷದ ಅರವತ್ತಾರು ಸಾವಿರದ ಎಂಬತ್ತ್ಮೂರು ಪೌಂಡ್ಗಳು ಇಷ್ಟು ಮಾತ್ರವಲ್ಲದೆ ದೇಶವು ರಾಣಿಯ ಸಂತತಿಯವರಿಗೆ ಬೆಂಬಲಿಸಿದ್ದಲ್ಲದೆ ಅವರ ದಾಯಾದಿಗಳು ಅಂಕಲ್ ಆಂಟಿಯವರಿಗೂ ಬೆಂಬಲಿಸಿತು ಈ ರಾಜ ಪಿಂಚಣಿದಾರರು ಸಾವಿರದ ಎಂಟುನೂರ ಮೂವತ್ತೇಳರಿಂದ ಪಡೆದ ಮೊತ್ತವನ್ನು ಮಾತ್ರವೇ ದಾಖಲಿಸುತ್ತೇನೆ ಬೆಲ್ಜಿಯಾನಿಸ್ನ ಮೊದಲನೆಯ ಅರಸ ಲಿಯೋಪೋಲ್ಡ್ ಎಂಬಾತನು ರಾಣಿಯ ಚಿಕ್ಕಮ್ಮನನ್ನು ವಿವಾಹವಾದ ಮಾತ್ರದಿಂದ ವಾರ್ಷಿಕ ಐವತ್ತು ಸಾವಿರ ಪೌಂಡ್ಗಳನ್ನು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಮರಣ ಹೊಂದುವವರೆವಿಗೆ ಪಡೆದನು ಒಟ್ಟಾರೆ ಒಂದು ಲಕ್ಷದ ನಾನೂರು ಸಾವಿರ ಪೌಂಡ್ಗಳನ್ನು ಪ್ರಸ್ತುತ ಆಳ್ವಿಕೆಯಲ್ಲಿ ಪಡೆದನು ಏನೇ ಆದರೂ ಆತನಲ್ಲಿ ಸ್ವಲ್ಪವಾದರೂ ಸಭ್ಯತೆ ಇತ್ತು ಯಾಕೆಂದರೆ ಆತನು ಸಾವಿರದ ಎಂಟುನೂರ ಮೂವತ್ತ್ ಬೆಲ್ಜಿಯನ್ನಿನ ಅರಸನಾದಾಗ ಅವನು ತನ್ನ ಪಿಂಚಣಿಯನ್ನು ಟ್ರಸ್ಟಿಗಳಿಗೆ ಪಾವತಿಸಿದನು ವರ್ಷಾಶನವನ್ನು ತನ್ನ ಸೇವಕರಿಗೆ ಮತ್ತು ಕ್ಲೇರ್ ಮೌಂಟ್ ಮನೆಯನ್ನು ಉಳಿಸಿಕೊಳ್ಳಲು ಮಾತ್ರ ಗೊತ್ತುಪಡಿಸಿದನು ಆತನು ಮರಣ ಹೊಂದಿದಾಗ ಪೂರ್ತಿ ಮೊತ್ತವನ್ನು ರಾಷ್ಟ್ರೀಯ ಖಜಾನೆಗೆ ಮರುಪಾವತಿ ಮಾಡಲಾಯಿತು ರಾಣಿಯ ಅಂಕಲ್ ಆದ ಹನೋವರ್ ಅರಸನು ಹಾಗೆ ಮಾಡಲಿಲ್ಲ ಆತನು ತನಗೆ ಬರುವುದೆಲ್ಲವನ್ನೂ ಪಡಕೊಂಡನು ಅದು ಸಾವಿರದ ಎಂಟುನೂರ ಮೂವತ್ತೇಳರಿಂದ ಸಾವಿರದ ಎಂಟುನೂರ ಐವತ್ತೊಂದರ ವರೆಗೆ ಅದರ ಮೊತ್ತ ವರ್ಷಕ್ಕೆ ಒಂದು ಲಕ್ಷದ ಇನ್ನೂರು ಸಾವಿರ ಪೌಂಡ್ಗಳಿಂದ ಹಿಡಿದು ಇನ್ನೂರ ತೊಂಬತ್ನಾಲ್ಕು ಸಾವಿರ ಪೌಂಡ್ಗಳಾಯಿತು ನಾಲ್ಕನೆಯ ವಿಲಿಯಂರವರ ವಿಧವೆ ರಾಣಿ ಅಡೆಲೈಡ್ ಹನ್ನೆರಡು ವರ್ಷಗಳ ವರವಿಗೆ ವರ್ಷಕ್ಕೆ ಒಂದು ಲಕ್ಷ ಪಡಕೊಂಡಳು ಒಟ್ಟಾರೆ ಒಂದು ಲಕ್ಷದ ಇನ್ನೂರು ಸಾವಿರ ಪೌಂಡ್ಗಳು ಕೆಂಟಿನ ಡಚ್ನೆಸ್ ಆಗಿದ್ದ ರಾಣಿಯ ತಾಯಿಯು ತನ್ನ ಮಗಳ ಸಿಂಹಾಸನಾರೋಹಣದ ಸಮಯದಿಂದ ತನ್ನ ಮರಣದ ವರವಿಗೆ ವಾರ್ಷಿಕ ಮೂವತ್ತು ಸಾವಿರ ಪೌಂಡ್ಗಳನ್ನು ಪಡೆದಳು ಇದರ ಒಟ್ಟಾರೆ ಮೊತ್ತವು ಏಳ್ನೂರ ಇಪ್ಪತ್ತು ಸಾವಿರ ಪೌಂಡ್ಗಳು ರಾಣಿಯ ಮತ್ತೊಬ್ಬ ಅಂಕಲ್ ಡ್ಯೂಕ್ ಆಫ್ ಸಸೆಕ್ಸ್ ವಾರ್ಷಿಕ ಹದಿನೆಂಟು ಸಾವಿರ ಪೌಂಡ್ಗಳನ್ನು ಆರು ವರ್ಷಗಳ ವರವಿಗೆ ಪಡೆದನು ಇದರ ಒಟ್ಟು ಮೊತ್ತ ನೂರ ಎಂಟು ಸಾವಿರ ಪೌಂಡ್ಗಳು ಆಕೆಯ ಅಂಕಲ್ ನಂಬರ್ ಏಳು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಪೌಂಡ್ಗಳನ್ನು ಅಥವಾ ಒಟ್ಟಾರೆ ಮುನ್ನೂರ ಹನ್ನೆರಡು ಸಾವಿರ ಪೌಂಡ್ಗಳನ್ನು ಹೀರಿಕೊಂಡನು ಅದೇ ಸಮಯದಲ್ಲಿ ಆತನ ಮರಣದ ನಂತರ ವಿಧವೆ ಆರು ಸಾವಿರ ಪೌಂಡ್ಗಳನ್ನು ಅಥವಾ ಒಟ್ಟಾರೆ ಇನ್ನೂರ ಇಪ್ಪತ್ತೆರಡು ಸಾವಿರ ಪೌಂಡ್ಗಳನ್ನು ಪಡೆದಿದ್ದಾಳೆ